वीडियो स्टार्ट ಮಾಡಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ ನಾನು ಇವತ್ತು ನಿಮಗೆ ಒಬ್ಬ ಯೂಟ್ಯೂಬರ್ ಬಗ್ಗೆ ರಿಯಾಕ್ಷನ್ ಅನ್ನು ಕೊಡ್ತಾ ಇದೀನಿ ಸೋ ನಿಮಗೆ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಯಾರ ಬಗ್ಗೆ ರಿಯಾಕ್ಷನ್ ಕೊಡಬೇಕು ಅನ್ಸುತ್ತೆ ಅವರ ಹೆಸರನ್ನ ಕಮೆಂಟ್ ಮಾಡಿ ತುಂಬಾ ಜನ ಒಬ್ಬರ ಹೆಸರನ್ನ ಕಮೆಂಟ್ ಮಾಡ್ತು ಅಂದ್ರೆ ಅವರ ಬಗ್ಗೆ ನಾನು ವಿಡಿಯೋಸ್ ಮಾಡಿ ತಿಳಿಸ್ಕೊಡ್ತೀನಿ ಸೋ ಸದ್ಯಕ್ಕೆ ಟೈಮ್ ವೇಸ್ಟ್ ಮಾಡದೆ ಸೋ ಹೆಡ್ ಫೋನ್ ಹಾಕೊಳ್ಳೋಣ ನಾನು ಇವತ್ತು ಮಾತಾಡಕ್ಕೆ ಹೋಗ್ತಾ ಇರೋದು ಲಕ್ಕಿ ಲಕೇಶ್ ಅಂತ 2 ಲಕ್ಷ ಸಬ್ಸ್ಕ್ರಿಪ್ಷನ್ ಕೂಡ ಇದೆ ಸೋ ಒಬ್ಬ ಟೆಕ್ ಯೂಟ್ಯೂಬರ್ सो बनी वीडियो के रियाक्ट नमस्कार लकी लिकेश यश ओके सो इदेनो परवागिला डायलॉग हेल्तवरे सब्सक्राइबर्स ना इंक्रीज माड्कोळ्ळक्के बेस्ट ट्रिक्स हेळ्कोड्तारंते अदेन ट्रिक हेळ्कोड्तारो गोत्तिल्लप्प ಅವಾಗಿಂದ ಅದೇ ಟ್ರಿಕ್ ಅದೇ ಟ್ರಿಕ್ ನ ಉಲ್ಟಾ ಪಲ್ಟಾ ಮಾಡಿ 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 ವಿಡಿಯೋಸ್ ಗಳನ್ನೇನೋ ಅಪ್ಲೋಡ್ ಮಾಡ್ತಾವ್ರೆ ಸೋ ಅದೇನಾದರೂ ಇರಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಯಾರು ನಾನು ಅಪ್ಲೋಡ್ ಮಾಡಿದ ದಿನನೇ ಅಥವಾ ಒಂದು 2 ವಾರದೊಳಗೆ ನೋಡ್ತಾ ಇದ್ದೀರಾ ಯಾರು ಅಪ್ಲೋಡ್ ಮಾಡಿದ ದಿನನೇ ಅಥವಾ 2 ವಾರದೊಳಗೆ ನೋಡ್ತಾ ಇದ್ದೀರಾ ಅವರೊಬ್ರು ನೆನಪಲ್ಲಿಕೊಳ್ಳಿ ನಿಮಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ವಿಡಿಯೋನ 1 ವರ್ಷ 2 ವರ್ಷ ಬಿಟ್ ನೋಡೋರಿಗೂ ಕೂಡ ಹೆಲ್ಪ್ ಆಗುತ್ತೆ 1 ವರ್ಷ 2 ವರ್ಷ ಬಿಟ್ ನೋಡೋರಿಗೂ ಹೆಲ್ಪ್ ಆಗುತ್ತೆ ಅದೇ ತರ 2 ವಾರದ ಮುಂಚೆ ನೋಡೋರಿಗೂ ಹೆಲ್ಪ್ ಆಗುತ್ತೆ ಪಾಪ ಮಧ್ಯದಲ್ಲಿರೋರು ಏನು ಮಾಡ್ತಾರೋ ಏನೋ ನಾನು ಹೇಳುವಂತ ಟ್ರಿಕ್ ನ ನೀವು ಇನ್ಬಿಲ್ಟ್ ಮಾಡ್ಕೊಂಡ್ರೆ ಇನ್ಬಿಲ್ಟ್ ಮಾಡ್ಕೊಂಡ್ರೆ ಆದ್ರೆ ನೀವು ಮಾಡ್ಕೋಬೇಕು ಮಾಡ್ಕೋಬೇಕು ಅಷ್ಟೇ ಬೇರೆ ವಿಧಿ ಇಲ್ಲ ಆಯ್ತಾ ಅದೇನ್ ಟ್ರಿಕ್ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳಿ ಅಯ್ಯ ಅದೇನ್ ಮಹಾ ಟ್ರಿಕ್ ಹೇಳ್ಕೊಡ್ತಾನೆ ಬನ್ರಿ ಹಾಗೆ ಎಲ್ಲಾನು ಕೂಡ ಹೇಳ್ತೀನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡಿ ಶುರು ಮಾಡಕ್ಕಿಂತ ಮುಂಚೆ ಗೊತ್ತಾಗೋಯ್ತು ಅದಕ್ಕಿಂತ ಮುಂಚೆ ನೀವು ನಾನು ಫಸ್ಟ್ ನಮ್ಮ ಯೂಟ್ಯೂಬ್ ಸ್ಮೈಲ್ ಸ್ಮೈಲ್ डिस्क्रिप्शन इंस्टाग्राम लिंक सो फॉलो ಮಾಡ್ರೋ ಪಾಪ ಯಾವತ್ತಿಗೂ ಮರಿಬಾರದು ಬೇಕಾದ್ರೆ ಅಲ್ಲೆಲ್ಲರೂ ಬರ್ದಿ ಕೊಡಿ ನಾನು ಇವರನ್ನ ಫಾಲೋ ಮಾಡಬೇಕು ಆತರ सब्सक्राइबर्स इंक्रीज समय सो इवाग टाइम नोड़े नाक गंटे निम्स समय राहुकाल गुड़ीकाल नोडी अण्णा वीडियो नमेल्लरिगू गोत्तु एनु गोत्तु मण्णु कन्नड सिनिमागळु ओंदु बेरे लेवल गे रीच आग्तिदे आय्ता मातडंगिल्ल यावनुवे यावनु मातडंगिल्ल अण्णा ओब्रे मातडबेकु आ रेंज गे रीच आग्तिदे इवाग सद्यक्के केजीएफ चार्ली ट्रिबल सेवन विक्रांत रोण अदाद्मेले लिकेशण मुक्काल भाग क्रेज थियेटर जन बरतर हीरो फैन सपोर्ट लिकेश अण्णन फैन्स माने मारतारे विक्रांत रोण बगे वीडियो जन नोड़ अदे टिप्स नवरे टेलीग्राम डाउनलोड अल नोड़े सो एल्ला फस्ट डे कलेक्शन से कलेक्शन बट अण्णा अण्णन फोन कल्ता विक्रांत रोणा अण्णा लिकेश अण्णा ट्रेंड तुम्बा ट्रेंड आगता अण्णा अण्णा लिकेश अण्णा अण्णा लिकेश
ಈ ಟೈಮ್ ಅಲ್ಲಿ ಇವತ್ತು ಇವತ್ತೆಷ್ಟು 31ನೇ ತಾರೀಕಲ್ಲಿ ಟ್ರೆಂಡ್ ಆಗುತ್ತೆ ಸಿನಿಮಾ ಕ್ಯಾಟಗರಿ ಚಾನೆಲ್ಸ್ ಏನಾದ್ರು ಓಪನ್ ಮಾಡ್ಕೊಂಡಿ ಸಿನಿಮಾ ಕ್ಯಾಟಗರಿ ಲಿಕೇಶ್ ಅಣ್ಣ ಕ್ಯಾಟಗರಿ ಈ ಟೈಮ್ ಬೆಸ್ಟ್ ನೀವು ಸಬ್ಸ್ಕ್ರೈಬರ್ಸ್ ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಸೋ ಆದ್ರಿಂದ ನೀವು ಟ್ರೈ ಮಾಡಬಹುದು ಇವಾಗ ಇವಾಗ ಟ್ರೈ ಮಾಡಿ 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 ನಾನು ಒಂದು ಸುಮ್ಮನೆ ಒಂದು ಎಕ್ಸಾಂಪಲ್ ನಾನು ಸುಮ್ಮನೆ ಅಣ್ಣ ಏನಿಲ್ಲಪ್ಪ ವಿಡಿಯೋ ಮಾಡ್ತಾ ಇದ್ದಂಗೆ ಸುಮ್ಮನೆ ಒಂದು ಎಕ್ಸಾಂಪಲ್ ಗಳು ನಿಮಗೆ ತೋರಿಸ್ತೀನಿ ಯಾಕೆ ಇದನ್ನ ಇಷ್ಟು ಕ್ರೇಜ್ ಇದೆ ಅಂತ ಹೇಳಿ ಯಾಕೆ ವಿಕ್ರಾಂತ್ ರೋಣ ಕ್ರೇಜ್ ಯಾಕೆ ಇದೆ ಅಂತ ಅಣ್ಣ ಮಾತಾಡ್ತಾರೆ ರೆವಿನ್ಯೂಸ್ ಅದೆಲ್ಲ ಸ್ಕ್ರೀನ್ ಶಾಟ್ ಹಾಕ್ಬಿಟ್ರೆ ಅಣ್ಣನ ವಿಡಿಯೋನ ಯಾವ ಕಂಟೆಂಟ್ ಸಜೆಸ್ಟ್ ಮಾಡ್ತಾ ಇದೆ ಎಲ್ಲ ತೋರಿಸ್ಬಿಡುತ್ತೆ ಅಣ್ಣ ಏನ್ ಹೇಳ್ತಾ ಇದ್ಯಪ್ಪ ಲೈಫ್ ಟೈಮ್ ಗೆ ಸೆಲೆಕ್ಟ್ ಮಾಡ್ಕೊಂಡ್ರೆ 2 ವರ್ಷ 3 ವರ್ಷ ಮಾಡಿರೋದೆಲ್ಲ ಏನೇನೋ ತೋರಿಸುತ್ತೆ ಏನೋ 3-4ನೇ ರ್ಯಾಂಕ್ ಅಲ್ಲಿ ವಿಕ್ರಾಂತ್ ರೋಣ 4ನೇ ರ್ಯಾಂಕ್ ಅಲ್ಲಿ ವಿಕ್ರಾಂತ್ ರೋಣ ಇದೆ 5ನೇದೆ ಲಿಕೇಶ್ ಅಣ್ಣ ಫಸ್ಟ್ ಡೇ ಕಲೆಕ್ಷನ್ ಅನ್ನೋ ಒಂದು ಟೈಟಲ್ ಲಿಕೇಶ್ ಅಣ್ಣ ಫಸ್ಟ್ ಡೇ ಕಲೆಕ್ಷನ್ ಒಳ್ಳೆ ಟಿಪ್ಸ್ ಮಾಡಿ ವಿಡಿಯೋ ಯೂಟ್ಯೂಬ್ ಅಲ್ಲಿ ನನ್ನ ವಿಡಿಯೋನ ಸಜೆಸ್ಟ್ ಮಾಡ್ತಾ ಇದ್ದೆ ವಿಕ್ರಾಂತ್ ರೋಣ ಟೀಸರ್ ಅಣ್ಣನ ವಿಡಿಯೋನ ಸಜೆಸ್ಟ್ ಮಾಡ್ತಾ ಇದೆ ಅಣ್ಣ ಯಾವ ಲೆವೆಲ್ ಅಲ್ಲಿ ಇರಬೇಕು ಯೋಚನೆ ಮಾಡಿ ಅಲ್ಲಿಗೆ ವಿಕ್ರಾಂತ್ ರೋಣದು ಕ್ರೇಜ್ ಇದೆ ಅಲ್ಲಿಗೆ ವಿಕ್ರಾಂತ್ ರೋಣ ಕ್ರೇಜ್ ಹೆಂಗಿದ್ಯೋ ಅಣ್ಣಂದು ಹಂಗೆ ಇದೆ ಆಯ್ತಾ ಈ ಒಂದು ಅದು ಹೇಳಕ್ ಬರ್ತಾ ಇದಾರೆ ಅಣ್ಣ ವಿಕ್ರಾಂತ್ ರೋಣ ಕೆಳಗಡೆ ನಂದಿದೆ ವಿಕ್ರಾಂತ್ ರೋಣ ಕ್ರೇಜ್ ಇಲ್ಲಿದೆ ಅಂದ್ರೆ ಇಂಡೈರೆಕ್ಟ್ ಆಗಿ ನಂದು ಇಲ್ಲೇ ಇದೆ ಕಾನ್ಸೆಪ್ಟ್ ಮೇಲೆ ತುಂಬಾ ವಿಡಿಯೋಸ್ ಗಳು ಯಾರೆಲ್ಲ ಮಾಡಿದಾರೆ ಅದೆಲ್ಲ ತುಂಬಾ ಚೆನ್ನಾಗಿ ರೀಚ್ ಆಗ್ತಾ ತುಂಬಾ ಚೆನ್ನಾಗಿ ರೀಚ್ ಆಗ್ತಾ ಇದೆ ಅದರಲ್ಲೇ ಅಣ್ಣನು ಕೂಡ ರೀಚ್ ಮಾಡಿಸ್ತಾ ಇದಾರೆ ನೀವು ಇವಾಗ ಮಾಡುದು ಅಂತಂದ್ರೆ ಖಂಡಿತವಾಗ್ಲೂ ರೀಚ್ ಆಗುತ್ತೆ ಇವತ್ತೇ ಮಾಡಬೇಕು ಅಣ್ಣನ ಬಗ್ಗೆ ಇವಾಗ ನೀವು ಹೇಳ್ಬೋದು ಬ್ರೋ ನಂದು ಸಿನಿಮಾ ಕ್ಯಾಟಗರಿ ಏನೇನು ಓಪನ್ ಆಗೋಯ್ತು ಏನೇನೋ ಓಪನ್ ಆಗೋಯ್ತು ಒಂದ್ ನಿಮಿಷ ಕ್ಲೋಸ್ ಮಾಡ್ತಾರೆ ಅಣ್ಣ ಬ್ರೋ ಸಿನಿಮಾ ಕ್ಯಾಟಗರಿ ನಂದು ಚಾನ ಹಿಂಗೆ ಹಿಂಗ ಅನ್ಬಿಟ್ರು ಅಲ್ಲಲ್ಲ ಬ್ರೋ ಅಂತ ನೀವೇನಾದ್ರು ಹೇಳ್ತು ಅಂತಂದ್ರೆ ಸೊ ನೀವು ಕ್ಯಾಶುವಲ್ ಆಗಿ ನೀವು ಮಾಡ್ಬೋದು ಕ್ಯಾಶುವಲ್ ಆಗಿ ಮಾಡಿ ಸಿನಿಮಾ ಬಿಟ್ಟಾಕಿ ಕ್ಯಾಶುವಲ್ ಆಗಿ ಮಾಡಿ ಈಗ ನಾನ್ ಮಾಡ್ತಾ ಇದೀನಲ್ಲ ಈ ತರ ಅಥವಾ ಬೇರೆ ಏನಾದ್ರು ಟ್ರೈ ಮಾಡ್ಬೋದು ಬೇರೆ ಏನ್ ಬರುತ್ತೋ ಎಲ್ಲ ಟ್ರೈ ಮಾಡಿ ಕ್ಯಾಶುವಲ್ ಆಗಿ ಅಂತಂದ್ರೆ ಇವಾಗ ನಿಮ್ ಏನ ಹೇಳ್ತಾರೆ ಕ್ಯಾಶುವಲ್ ಆಗಿ ಅಂದ್ರೆ ಅರ್ಥ ಆಗಿರಲ್ಲ ತುಂಬಾ ಜನಕ್ಕೆ ಹೇಳ್ತಾರೆ ಈಗ ಅಂತಂದ್ರೆ ಗೈಸ್ ನೀವು ಸಿನಿಮಾ ರಿವ್ಯೂ ಕೊಡ್ಬೇಕು ಅಂತಂದ್ರೆ ಹಿಂಗೆ ಕೊಡ್ಬೇಕು ಹಂಗೆ ಕೊಡ್ಬೇಕು ಹಿಂಗೆ ಕೊಡ್ಬೇಕು ಹಂಗೆ ಕೊಡ್ಬೇಕು ಅಂತ ಏನಿಲ್ಲ ಅಣ್ಣನ್ ತರನು ಕೊಡ್ಬೋದು ಟೆಕ್ ಚಾನಲ್ ಅಲ್ಲಿ ಸಿನಿಮಾ ಬಗ್ಗೆನೂ ಕೂಡ ಮಾತಾಡ್ಬೋದು ರೂಲ್ಸ್ ಇಲ್ಲ ಯಾರು ರೂಲ್ಸ್ ಮಾಡಿಲ್ಲ ಅಣ್ಣಂದೇ ರೂಲ್ಸ್ ಕ್ಯಾಶುವಲ್ ಆಗಿ ಕ್ಯಾಶುವಲ್ ಆಗಿ ಅದನ್ನೊಂಚೂರು ಎಕ್ಸ್ಪ್ಯಾಂಡ್ ಮಾಡಿ ಗೊತ್ತಾಗಲ್ಲ ಜನಗಳಿಗೆ ಒಂದ್ ಸ್ವಲ್ಪ ಸಿನಿಮಾ ಹೆಂಗಿತ್ತು ಅಂದ್ರೆ ಹೆಂಗ್ ಹೇಳ್ತೀರಾ ಹಂಗ್ ಹೇಳ್ತಾರ ನೋಡಿ ಇವಾಗ ಅದೆಲ್ಲ ನನಗೆ ಇಷ್ಟ ಆಗಲ್ಲ ಅಂದ್ರೆ ಕ್ಯಾಮ್ರಾ ಆಫ್ ಮಾಡಿ ಮಲ್ಕೋಬಹುದು ಅಣ್ಣ ಬೇರೆ ಟಿಪ್ಸ್ ಹೇಳ್ಕೊಡ್ತಾರೆ ಬಿಟಾಕಿ ಸಿನಿಮಾ ಬರಲ್ವಾ ಬಿಟಾಕಿ ಬೇರೆದ್ ಹೇಳ್ತಾರೆ ನೋಡಿ ಯಾವ ಟೈಟಲ್ ಇಷ್ಟ ಆಗುತ್ತೆ ಆ ಟೈಟಲ್ ಮೇಲೆ ನೀವು ವಿಡಿಯೋಸ್ ನ ನೀವು ಮಾಡ್ತೀವಿ ಯಾವ ಟೈಟಲ್ ಇಷ್ಟ ಇವಾಗ ನನಗೆ ಲಕ್ಕಿ ಲಿಕೇಶ್ ಇಷ್ಟ ಅದ್ರ ಬಗ್ಗೆನೆ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಅಲ್ಲಿ ಅಂತಂದ್ರೆ ಖಂಡಿತವಾಗ್ಲೂ ವ್ಯೂಸ್ ಬರುತ್ತೆ ಖಂಡಿತವಾಗ್ಲೂ ವ್ಯೂಸ್ ಬಂದೇ ಬರುತ್ತೆ ಅಣ್ಣ ಹೇಳ್ತಾವ್ರೆ ಸಜೆಸ್ಟ್ ಅದೇ ಆಗುತ್ತೆ 100% ಅಣ್ಣ 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 ಲಿಕೇಶ್ ಅಣ್ಣ ಟ್ರೆಂಡ್ ಆಗ್ತಾ ಇದೆ ಖಂಡಿತವಾಗ್ಲೂ ಸಜೆಸ್ಟ್ ಆಗ್ತವೆ ನಿಮ್ದೇನಾದ್ರು ಸಿನಿಮಾ ಕ್ಯಾಟಗರಿ ಆಗ್ಬಿಟ್ಟಿತ್ತು ಅಂತಂದ್ರೆ ಈ ವಿಕ್ರಾಂತ್ ರೋಣ ಬಗ್ಗೆ ನೀವೇನಾದ್ರು ವಿಡಿಯೋಸ್ ಕಂಡು ಮಾಡ್ತು ಅಂತಂದ್ರೆ ಇವಾಗ ಸದ್ಯಕ್ಕಂತೂ ಅಣ್ಣ ವಿಕ್ರಾಂತ್ ರೋಣ ಬಿಟ್ಟು ಆಚೆ ಬರೋಣ ಟೆಕ್ ಚಾನಲ್ ಅಣ್ಣ ವಿಕ್ರಾಂತ್ ರೋಣ ಅಂತ ಯಾಕೆ ಅಷ್ಟು ಸ್ಟ್ರೆಸ್ ಮಾಡ್ತಾ ಇದ್ದೀರಾ ಒಂದ್ ಮೂವಿ ರಿವ್ಯೂನಾರು ಮಾಡೋಣ ಅಟ್ಲೀಸ್ಟ್ ಹೆವಿ ಓಡುತ್ತಪ್ಪ ಹೆವಿ ಓಡುತ್ತೆ ವಿಕ್ರಾಂತ್ ರೋಣ ಬಗ್ಗೆ ಮಾಡಿದ್ರೆ ಅದನ್ನೇ ಹೇಳ್ತಾವ್ರ ಅಷ್ಟೊತ್ತಿಂದ ಅಣ್ಣನ್ಗೆ ಇಲ್ಲಿ ಕ್ವಾಲಿಟಿ ಕೊಡ್ಬೇಕು ಅನ್ನೋದ್ ಮ್ಯಾಟರ್ ಆಗಲ್ಲ ವಿಕ್ರಾಂತ್ ರೋಣ ಅಂತ 10 ಸಲ ಹೇಳ್ಬೇಕು ಟೈಟಲ್ ಅಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕದೆ ಇದ್ರು ಟ್ಯಾಕ್ಸ್ ಅಲ್ಲಿ ವಿಕ್ರಾಂತ್ ರೋಣ ಅಂತ ಹಾಕೊಂಡು ವೇವ್ಸ್ ನ ಪುಷ್ಮ ಓಡ್ಬೇಕು ಹೆವಿ ಓಡುತ್ತೆ ಇಮ್ಯಾಜಿನೇ ಮಾಡಕ್ಕಾಗಲ್ಲ ಯಪ್ಪ ಇಮ್ಯಾಜಿನೇ ಮಾಡಕ್ಕಾಗಲ್ಲ ಅಷ್ಟು ಓಡುತ್ತೆ ಅಣ್ಣನ್ ಬಂದ್ ಅವಾಗ ಹೇಳ್ಬೇಕು ಅಣ್ಣ ನೀವ್ ಹೇಳಿದ್ ನಿಜ ಹೌದು ವಿಕ್ರಾಂತ್ ರೋಣ ಬಗ್ಗೆ ವಿಡಿಯೋ ಮಾಡೋದ್ ಓಡುತ್ತೆ ಅಣ್ಣನ್ ಬಂದ್ ಹೇಳ್ಬೇಕು ಅಟ್ ಲೀಸ್ಟ್ ಒಂದ್ ಇಮೇಲ್ ಆರು ಮಾಡಿ ಆಯ್ತಾ ಕ್ರೇಜ್ ಹಂಗೆ KGF ಬಂದ್ರು ಅಷ್ಟೇ ಚಾರ್ಲಿ 777 ಬಂದ್ರು ಅಷ್ಟೇ ಇನ್ನೊಂದ್ ಬೇರೆ ಆಡಿಯನ್ಸ್ ಗೆ ಬೇಜಾರ್ ಆಗ್ಬಾರ್ದು ಅಂತ ಎಲ್ಲಾ ಸಿನಿಮಾ ಹೆಸರುಗಳು ತಗೊಳ್ಳೋದು ಮೆಜಾರಿಟಿ ಆಡಿಯನ್ಸ್ ನ ಕಾನ್ಸಂಟ್ರೇಷನ್ ಮಾಡೋದು ಬಂದ್ರು ಅಷ್ಟೇ ಆ ಟೈಮ್ ಅಲ್ಲಿ
ಆ ದಿನಗಳದ್ದು ಓಡ್ತಾ ಇರುತ್ತೆ ಅದೇ ಟ್ರೆಂಡ್ ಅವಾಗ ಆಯ್ತಾ. ಸಿನಿಮಾ ಹೆಂಗಿತ್ತು, ಸಿನಿಮಾ ಹೆಂಗಿತ್ತು, ಯಾರ್ಯಾರು ಆಕ್ಟ್ ಮಾಡವ್ರೆ, ಎಷ್ಟು ಕೋಟಿ ಮಾಡ್ತು, ಇದೇ ಬೇಕು ಜನಗಳಿಗೆ. ರಿವ್ಯೂ ಅದಾದ್ಮೇಲೆ ಫಸ್ಟ್ ಕಲೆಕ್ಷನ್, ಸೆಕೆಂಡ್ ಡೇ ಕಲೆಕ್ಷನ್, ಥರ್ಡ್ ಡೇ ಕಲೆಕ್ಷನ್, ಫಿಫ್ತ್ ಡೇ, ಸಿಕ್ಸ್ತ್ ಡೇ, ಸೆವೆಂತ್ ಡೇ, ಅದಾದ್ಮೇಲೆ ಅದು ಮುಗಿದು ಎಲ್ಲ ಹೇಳ್ಬಿಡೋರು. ಆರೇ ಬೆಳ್ದಿರೋದು ಅಣ್ಣನ ಹತ್ರ ಆರೇ ಹೇಳಿದ್ದು. ಆ ಸಿನಿಮಾದು ಈ ಸಿನಿಮಾ ಬ್ರೇಕ್ ಮಾಡ್ತಾ ಇದು 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 ವಿಷಯಕ್ಕೆ ಬಂದ್ರು ನೋಡಿ, ಈಗ ಕಾಂಟ್ರವರ್ಸಿ ವಿಷಯ. ಈ ಸಿನಿಮಾದ ಆ ಸಿನಿಮಾ ಬ್ರೇಕ್ ಮಾಡ್ತಾ ಅನ್ನೋದು ಕಾನ್ಸೆಪ್ಟ್ಸ್ ಗಳು ಹೋಗ್ತಾನೆ ಇರುತ್ತೆ ಗೈಸ್, ಹೋಗ್ತಾ ಇರುತ್ತೆ. ಅಣ್ಣನೇ ಹಿಡ್ದು ನಿಲ್ಸಿರೋದು ಇವತ್ತು ಒಂದೇ ಕಾನ್ಸೆಪ್ಟ್ ಮೇಲೆ. ಸೊ ಈ ಟೈಮು ಬೆಸ್ಟ್ ಟೈಮ್, ಬೆಸ್ಟ್ ಟೈಮ್. ಈಗ ಆಲ್ಮೋಸ್ಟ್ ಮಳೆ ಬರೋ ತರ ಆಗ್ತಾ ಇದೆ, ಇದೇ ಬೆಸ್ಟ್ ಟೈಮ್. ಆಯ್ತಾ, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡಕ ಇಷ್ಟೊತ್ತು ಹೇಳಿದ್ದು ನಾನೆಲ್ಲ ಮೂವಿ ರಿವ್ಯೂ ಅನ್ಕೋಬಿಟ್ಟೆ. ವಿಕ್ರಾಂತ್ ರೋಣ, ಅದು ಕಲೆಕ್ಷನ್, ಬಜೆಟ್, ದುಡ್ಡು, ಸಿನಿಮಾ ನೋಡಿದ್ರೆ ಹೆಂಗಿರುತ್ತೆ ಇದೆಲ್ಲ ಹೇಳಿದ್ರಲ್ಲ, ನಾನು ಮೋಸ್ಟ್ಲಿ ಮೂವಿ ರಿವ್ಯೂ ಮಾಡ್ತಾವ್ರೆ ಅನ್ಕೋಬಿಟ್ಟೆ. ಗೊತ್ತಿಲ್ಲ, ಈ ಒಂದು ವಿಡಿಯೋನ ಒಂದ್ ವರ್ಷ ಬಿಟ್ಕೊಂಡು ನೋಡ್ತಾ ಇದೀರ? ಒಂದ್ ವರ್ಷ ಬಿಟ್ಕೊಂಡು ನೋಡ್ತಾರ? ಇಲ್ಲ ಅಣ್ಣ, ಸುಳ್ಳು ಹೇಳ್ತಾ ಇದೀರ. ಎರಡು ವರ್ಷ ಬಿಟ್ಕೊಂಡು ನೋಡ್ತಾ ಇದೀರ? ಎರಡು ವರ್ಷನ ಸಾಧ್ಯನೇ ಇಲ್ಲ ಬಿಡೋಣ ಅಂತ. ನೀವು ಯಾವಾಗ್ಲೇ ನೋಡಿದ್ರು, ಯಾವಾಗ ನೋಡಿದ್ರು, ಇವಾಗ ಏನೇನು ಹೇಳ್ಬಿಟ್ಟು ಕೊನೆಗೆ ಏನ್ ಮಾಡ್ತಾರೆ, ಆ ಟೈಮಲ್ಲಿ ಏನ್ ನೋಡ್ತಾ ಇರುತ್ತೆ, ಅವಾಗ ಯಾವ್ದೋ ಇನ್ನೊಂದ್ ಸಿನಿಮಾ ರಿಲೀಸ್ ಆಗಿರ್ತಾ, ಆ ಟೈಮಲ್ಲಿ ಆ ಸಿನಿಮಾನ ನೀವು ಅದ್ರ ಬಗ್ಗೆ ಮಾತಾಡೋದಾಗ್ಬೋದು. ಅಂದ್ರೆ ಮಾತಾಡ್ಬೇಕು ಅಂತ ಮಾತಾಡ್ಬಿಡಿ. ಮಾತಾಡ್ಬೇಕು ಅಂತ ಮಾತಾಡಬಾರ್ದು. ಇನ್ನೇನ್ ಮಾತಾಡ್ಬೇಕು? ವ್ಯೂಸ್ ಗೋಸ್ಕರ ಮಾತಾಡ್ಬೇಡಿ. ವ್ಯೂಸ್ ಗೋಸ್ಕರ ಮಾತಾಡಬಾರ್ದು. ಇನ್ನೇನ್ ಮಾತಾಡ್ಬೇಕು? ಸೊ ನಿಮ್ಗೆ ಇಂಟ್ರೆಸ್ಟ್ ಬಂತು ಅಂತಂದ್ರೆ, ನಿಮ್ಗೆ ಇಂಟ್ರೆಸ್ಟ್ ಬಂತು ಅಂದಾಗ ಮಾತ್ರ ಮಾತಾಡ್ಬೇಕು. ಸೊ ನಿಮ್ಗೆ ಮಾತಾಡ್ಬೇಕು ಅಂದಾಗ ಮಾತಾಡಬಾರ್ದಂತೆ, ನಿಮ್ ವ್ಯೂಸ್ ಬರುತ್ತೆ ಅಂದಾಗ ಮಾತಾಡಬಾರ್ದಂತೆ, ನಮ್ಗೆ ಇಷ್ಟ ಬಂದಾಗ ಮಾತಾಡ್ಬೇಕಂತೆ. ಹಂಗಂದ್ರೆ ವ್ಯೂಸ್ ಎಲ್ಲಿ ಬರುತ್ತೆ, ದುಡ್ಡು ಎಲ್ಲಿ ಬರುತ್ತೆ? ನಮ್ಗೆ ಇಷ್ಟ ಬಂದಂಗ ನಾವು ಮಾತಾಡಿದ್ರೆ ಜನಗಳಿಗೂ ಅವ್ರಿಗೆ ಇಷ್ಟ ಬಂದಂಗ ಅವ್ರು ಮಾಡ್ಕೋ ಹೋಗ್ತಾರೆ. ಹೆಂಗಿದ್ರು ಸಿನಿಮಾ ನೋಡ್ತಾರಲ್ಲ, ನಿನ್ ರಿವ್ಯೂ ಯಾಕೆ ನೋಡ್ಬೇಕು? ನಿಮ್ ಅನಿಸಿಕೆ ನೀವು ಶೇರ್ ಮಾಡ್ಕೊಡಿ, ಖಂಡಿತವಾಗ್ಲೂ ರೀಚ್ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಬರುತ್ತೆ. ಆಮೇಲೆ ಸಬ್ಸ್ಕ್ರೈಬರ್ಸ್ ಬೇಸ್ಮೆಂಟ್ ನ ಇಟ್ಕೊಂಡು ನೀವು ಬೇರೆ, ನೀವು ಏನಾದ್ರು ಸಬ್ಸ್ಕ್ರೈಬರ್ಸ್ ನ ಇಟ್ಕೊಂಡು ಬೇರೆ ಕಾನ್ಸೆಪ್ಟ್ ನ ಚೇಂಜ್ ಮಾಡ್ಬೋದು. ಅಣ್ಣ ಏನ್ ಹೇಳ್ತಾವ್ರೆ ಅಂದ್ರೆ, ಸಿನಿಮಾ ಬಗ್ಗೆ ವಿಡಿಯೋ ಮಾಡಿ, ಒಳ್ಳೆ ವ್ಯೂಸ್ ಸಿಗುತ್ತೆ, ಅದಾದ್ಮೇಲೆ ಕಾನ್ಸೆಪ್ಟ್ ನ ಚೇಂಜ್ ಮಾಡಿ ಅಲ್ವಾ ಅಣ್ಣ? ಮಾಡಿದ್ರು ಕೂಡ ನಡೆಯುತ್ತೆ. ಓಕೆ, ಆಯ್ತಾ. ನಿಮ್ ಚಾನಲ್ ಅಲ್ಲಿ ಒಂದು ಗ್ರೋತ್ ರೇಟ್, ಒಂದು ಸಲ ಗ್ರೋತ್. ಅಣ್ಣ ಏನಂದ್ರೆ, ಒಂದು ಸಲ ನಂದೊಂದು ಅಲ್ಲಿ ಲೆವೆಲ್ ನ ಫಿಕ್ಸ್ ಮಾಡ್ತು ಅಂದ್ರೆ ಅಲ್ಲಿಂದ ಅಷ್ಟು ನಾನು ಹೆಂಗ್ ಬೇಕಾದ್ರೆ ಹೋಗ್ಬೋದು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾವ್ರೆ. ಈಗ ನೋಡಿ, ನನಗೆ ವ್ಯೂಸ್ ಇಲ್ಲ ಅಂದ್ಬಿಟ್ಲಿ, ಏಷ್ ಅಣ್ಣ ಅಂತ ಹಾಕೊಂಡಿಲ್ವಾ ಹಂಗೆ? ಯಾರು ಕೊಡಲ್ಲ, 101% ಯಾರು ಕೊಡಲ್ಲ. ಲಿಕೇಶ್ ಅಣ್ಣನ ಕೈಯಲ್ಲಿ ಮಾತ್ರ ಸಾಧ್ಯ. ಅಂದ್ರೆ ಕೊಡಲ್ಲ ಅಂತಲ್ಲ ರೀ, ಯಾರು ಹೇಳಿದ್ದು? ಕೊಡ್ತಾರೆ, ಕೊಡ್ತಾರೆ, ತಡ್ಕೊಳ್ಳಿ. ಶೈಟ್ ನೋಡಿ ಹಿಂಗೆ ಸಕದಾಗಿದ್ದು ಸ್ಟೈಲ್ ಅಣ್ಣ. ನನ್ ಚಾನಲ್ ನಾನು ಏನಾರ ಮಾಡ್ಕಂತೀನಿ, ಯಾಕ್ರಿ ಬೇರೆಯವ್ರಿಗೆ ಹೇಳ್ಬೇಕು? ನೋಡೋರ್ಗು ಒಂಥರ ಅನ್ಸುತ್ತಪ್ಪ, ಯಪ್ಪ ಏನ್ ಹಿಂಗ ಹೇಳ್ತಾನೆ, ಸರಿ ಇಲ್ಲ ಇವನು, ಇದೆಲ್ಲ ತಪ್ಪಲ್ಲ ಬೈತಾರೆ, ತಪ್ಪು ಗುರು, ಇದೆಲ್ಲ ತಪ್ಪು ಹೇಳೋದು ಇವನು, ಹಂಗೆ ಅಂತ ಕೂಡ ಅನ್ಸ್ಬೋದು. ಹಂಗೆ ಹಿಂಗೆ ಎಲ್ಲ ಅನ್ಬಿಟ್ಟವ್ರ ಅಣ್ಣನ್ಗೆ, ಅಯ್ಯ ಅಲ್ಲ ಅಂತಾರೆ. ಬಟ್ ನಾನ್ ನೋಡಿರೋ ತರ ನಂದು ಅಣ್ಣ ಎಲ್ರು ನೋಡೋರೆ, ಒಂದು ಏನಂತೀರ, ಒಂದು ಐಡಿಯಾದಲ್ಲಿ ನನಗೆ ಅಣ್ಣನ್ಗೊಂದು ಐಡಿಯಾ ಇದೆ, ಮನ್ಸಲ್ಲಿ ಹಿಂಗ ಹಿಂಗೆ ಇರ್ತಾರೆ ಜನ ಅಂತ ಒಂದ್ ಐಡಿಯಾ ಇದೆ. ಹೇಳಿದೀನಿ, ನಿಜ ತಾನೆ, ನಿಜ ತಾನೆ, ಏನ್ ನಿಜಾನ ಅಲ್ವಾ ಅಂತ ಕೇಳ್ಬೇಕು. ನಿಜ ತಾನೆ ಅಂದ್ರೆ ಅವ್ರಿಗೆ ಹ್ಞೂ ಅನ್ಸ್ಬಿಡ್ಬೇಕು. ಆ ರೇಂಜ್ ಗಣ್ಣ ಒಂಥರ ಎಮೋಷನಲ್ ಟಚ್. ಇವಾಗ ಸದ್ಯಕ್ಕೆಲ್ಲ ಅದೇ ಟ್ರೆಂಡ್ ಆಗ್ತಾರದು, ಸದ್ಯಕ್ಕೆಲ್ಲ ಅದೇ ಟ್ರೆಂಡ್. ವಿಕ್ರಾಂತ್ ರೋಣ ನೆಕ್ಸ್ಟ್ ಏನ್ ಹೇಳಿ ಅಣ್ಣ? ಓಕೆ, ಹೆಂಗಿದ್ರು ಸಿನಿಮಾ ನೋಡ್ಕೊಂಡ್ ಬಂದಿರ್ತೀರಾ, ಕತೆನ ಓದ್ಬಿಡಿ ಅಂತ ಹೇಳ್ತಾವ್ರೆ. ಇರ್ತೀರಾ ನೋಡ್ದೇನೆ, ಏನ್ ಎಲ್ರೂ ಸಿನಿಮಾ ನೋಡ್ತಾರ, ಹಂಗಾಗಿರೆ ಕಷ್ಟಕೋಟಿ ಆಗೋದು. ಖಂಡಿತವಾಗ್ಲೂ ನೋಡಿ, ನೋಡಿ ಅಣ್ಣ ಹೇಳೋರೆ, ಇನ್ಮೇಲೆ ನೋಡ್ಬೇಕು. ಯಾರು ಫ್ಯಾನರ್ ಆಗಿರ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾವ್ರೆ. ಲಿಕೇಶ್ ಅಣ್ಣ ಅಂತ ಹೊಡೆದ್ರೆ ಸಾಕು, ಲಿಕೇಶ್ ಅಣ್ಣ, ಆಮೇಲೆ ಪಕ್ಕದಲ್ಲಿ ಹೀರೋ ಹೆಸರು ಬರುತ್ತೆ. ಲಾಗ್ ಮಾಡಿ, ಶೇರ್ ಮಾಡಿ, ಥಿಯೇಟರ್ ಅಲ್ಲಿ ಹೋಗಿ ಲೈವ್ ಮಾಡಿ, ಹಿಂಗೆಲ್ಲ ಹೇಳ್ಕೊಡ್ತಾವ್ರೆ. ಇನ್ನೊಂದ್ ಮಾಡಿ ವಿಕ್ರಾಂತ್ ರೋಣ, ಹೆಂಗಿತ್ತು, ಚೆನ್ನಾಗಿರ್ಲಿಲ್ವಾ, ಹೆಂಗಿತ್ತು, KGF ಗೆ ಕಂಪೇರ್ ಮಾಡಿದ್ರೆ ಹೆಂಗಿತ್ತು, ಹಿಂಗೆಲ್ಲ ಕ್ವಶನ್ ಗಳನ್ನ ಹಾಕಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾವ್ರೆ. ಬಟ್ ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ. ಸಿನಿಮಾ ನೋಡಿ ಒಂದು ಬ್ಲಾಗ್ ಮಾಡ್ಕೊಂಡ್ ಬನ್ನಿ, ಬ್ಲಾಗ್ ಮಾಡ್ಕೊಂಡ್ ಬನ್ನಿ, ಸಿನಿಮಾ ನೋಡ್ತಾ ಇರೋದು ಒಂದು ಲಾಗ್ ಮಾಡ್ಕೊಂಡ್ ಬನ್ನಿ, ಅಲ್ಲೊಂದು ಸ್ಕ್ರೀನ್ ಶಾಟ್ ತಕೊಳ್ಳಿ. ಏನಣ್ಣ ಇದೆಲ್ಲ ತಪ್ಪಲ್ವಾ ಅಣ್ಣ? ಅಪ್ಲೋಡ್ ಮಾಡಿ, ನಿಮ್ ಚಾನಲ್ ಅಪ್ಲೋಡ್ ಮಾಡಿ, ಸಿನಿಮಾಗಳನ್ನ ಅಪ್ಲೋಡ್ ಮಾಡಿ, ಹಂಗೆ ಹೇಳ್ತಾವ್ರೆ. ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಆಮೇಲೆ ಸಿನಿಮಾ ಡಿಲೀಟ್ ಮಾಡಿ, ವ್ಯೂವರ್ಸ್ ಬರ್ತಾರೆ, ನೀವು ಬೆಳಿಬಹುದು, ನೀವು ಬೆಳಿಬಹುದು, ಸಿನಿಮಾನು ಕೂಡ ನಿಮ್ಮ ಚಾನಲ್ ಅಲ್ಲಿ ಓಡುತ್ತೆ. ಅಷ್ಟೇ, ಇನ್ನೇನಿಲ್ಲ ಅಷ್ಟೇ. ಇದು ಗ್ರೋತ್ ರೇಟ್ ಹೆಂಗ್ ಶುರು ಆಗುತ್ತೆ ಅಂದ್ರೆ ಹಿಂಗೆ ಇದ್ದೇ ತರ ಅಣ್ಣ ಗ್ರೋ ಆಗಿದ್ದು, ಇದ್ದೇ ಎಲ್ಲಾ ಒಬ್ಬ ಯೂಟ್ಯೂಬರ್ ಗ್ರೋ ಆಗಿದ್ದು, ಲಿಕೇಶ್ ಅಣ್ಣ ಏನ್ ಹೇಳ್ದ ಹಂಗೇನೆ. ಆಯ್ತಾ, ಏನ್ ಟ್ರೆಂಡ್ ಆಗ್ತಿರುತ್ತೆ ಅದನ್ನ ಇಟ್ಕೊಂಡು ನೀವೇನ ಮಾಡಿದ್ರು ಟ್ರೆಂಡ್ ಆಗ್ತೀರ. ನೀವು ಯಾರನ್ನಾದ್ರು ಇಟ್ಕೊಂಡು ಟ್ರೆಂಡಿಗೆ ಆಮೇಲೆ ನೀವು ಗ್ರೋ ಆಗ್ಬೇಕು. ನಿಮ್ನು ಕರ್ಕೊಂಡು ಹೋಗುತ್ತಂಗೆ. ಇವಾಗ ನೋಡಿ, ಲಿಕೇಶ್ ಅಣ್ಣ ನನ್ನ ಕರ್ಕೊ ಹೋಗ್ತಾ ಇಲ್ವಾ ಹಂಗೆ?
ಆಡಿಯನ್ಸ್ ಗಳು ಸಿಗ್ತಾ ಇರ್ತಾರೆ, ರೋಡಲ್ಲಿ ಹೋಗ್ತಾ ಇದ್ರೆ ಅಣ್ಣ 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 ಅಂತ ಹಿಂಗ್ ಬರ್ತಾರೆ, ಇಟ್ಕೊಂಡು ಮುಂದ್ ಮುಂದಕ್ಕೆ ಹೋಗ್ತಾರೆ, ಅವ್ರನ್ನ ಇಟ್ಕೊಂಡು ಹಂಗೆ ಮುಂದಕ್ಕೆ ಹೋಗೋಣ. ಅದ್ ಬಿಟ್ಟರೆ ಬೇರೆ ಏನಿಲ್ಲ, ಬೇರೆ ಬೇರೆ ಏನೂ ಇಲ್ಲ. ಈಗ ಯಾರು ಸಪೋರ್ಟ್ ಮಾಡಲ್ಲ, ಅಣ್ಣ ಒಬ್ರೆ ನಮ್ಗೆ. ಹೆಂಗ್ ಬೆಳಿತಾರೆ? ಸಾಧ್ಯನೇ ಇಲ್ಲ. ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಅಣ್ಣನ್ ಟಿಪ್ಸ್, ದೊಡ್ಡ ದೊಡ್ಡ ಯಾರ್ಯಾರು ಇರ್ತಾರೆ ಮಿಲಿಯನ್ ಗಟ್ಟಲೆ ಸಬ್ಸ್, ಅವರು ಕೂಡ ಅಣ್ಣನ್ ವಿಡಿಯೋ ನೋಡ್ತಾರೆ ಅಲ್ವಾ. ಈ ತರ ಒಂದ್ ಸ್ವಲ್ಪ ಥಿಂಕ್ ಮಾಡಿ, ಇದೊಂದೇ ಅಂತಲ್ಲ ಸಿನಿಮಾ, ಇದೊಂದೇ ಅಂತಲ್ಲ ಗುರು, ಬೇಜಾನ್ ಇದಾವೆ ಅಣ್ಣ ಹೇಳ್ತಾರೆ ಈಗ ಅಂತಲ್ಲ. ಇದು ಬಿಟ್ಟು ಬೇರೆ ಇವಾಗ ಟ್ರೆಂಡ್ ಆಗ್ತಾ ಇರುತ್ತೆ, ಅದು ಈ ನ್ಯೂಸ್ ಬರುತ್ತೆ ಇದು ನ್ಯೂಸ್ ಬರುತ್ತೆ. ಸೊ ಆತರದೆಲ್ಲ ಎಲ್ಲ ನ್ಯೂಸ್ ಚಾನೆಲ್ ಅಲ್ಲಿ ಕತ್ಕೊಂಡ್ಬಂದಿ ಕಂಟೆಂಟ್ ನ ಇಲ್ಲ ಹಾಕಿ ಆಚೆ ಮಾಡ್ತಾರೆ ಅವಾಗ ಅವಾಗ. ಅವಾಗ ಆತರ ಕ್ಯಾಶ್ ಮಾಡ್ಕೊಂಡು ವೀಡಿಯೋಸ್ ಗಳು ಬಿಡ್ತಾ ಇದ್ರೆ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಬರ್ತಾ ಇರ್ತಾರೆ ಲೈನ್ಕ್ಕೆ. ಒಬ್ರ ಆಯ್ತು ಒಬ್ರು, ಒಬ್ರ ಆಯ್ತು ಒಬ್ರು ನಿಂತಿರ್ತಾರೆ ಲೇಖ. ಆಯ್ತಾ, ಪ್ರತಿಯೊಂದು ಯೂಟ್ಯೂಬರ್ಸ್ ಗಳು ಹಂಗೆ ಬೆಳೆದಿರೋದು, ಎಲ್ಲ ಯೂಟ್ಯೂಬರ್ಸ್ ಹಂಗೆ ಬೆಳೆದಿರೋದು ಅಣ್ಣ ಹೇಳ್ತಾವ್ರೆ, ನಾನಲ್ಲ. ಆಯ್ತಾ, ಯಾವ ಒಂದು ಕಾನ್ಸೆಪ್ಟ್ ಇರುತ್ತೆ ಅದನ್ನ ಇಟ್ಕೊಂಡು ಮಾಡಿ ಮಾಡಿ ಬೆಳೆದ ತರ ನೀವು ಹಂಗೆ ಮಾಡ್ಬೇಕಷ್ಟೆ, ನೀವು ಹಂಗೆ ಮಾಡ್ಬೇಕಷ್ಟೆ. ಹುಫ್, ಲಾಸ್ಟ್ ಅಲ್ಲಿ ನಾಲ್ಕು ಇವು, ಎಂಡ್ ಸ್ಕ್ರೀನ್. ಓಕೆ, ಸೊ ಐ ಥಿಂಕ್ ಲಿಕೇಶ್ ಅವ್ರ ಬಗ್ಗೆ ನಾನು ಮಾಡಿದಂತ ಒಂದು ಫನ್ನಿ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಸೊ ನಾನು ನೋಡ್ದಂಗೆ ಲಿಕೇಶ್ ಅವ್ರನ್ನ 3 ಇಯರ್ಸ್ ಇಂದ ನೋಡ್ತಾ ಇದ್ದೀನಿ, ಎಲ್ಲ ಟೆಕ್ ಇನ್ಫಾರ್ಮೇಶನ್ ನ ಕೊಡ್ತಾರೆ. ಸೊ ಎಲ್ಲ ಒಂದು ಯೂಟ್ಯೂಬರ್ಸ್ಗೆ, ಹೊಸ ಯೂಟ್ಯೂಬರ್ಸ್ಗೆ ಹೆಲ್ಪ್ ಆಗೋ ರೀತಿ ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡ್ತಾ ಇರ್ತಾರೆ. ಓಕೆ, ಅದಕ್ಕೋಸ್ಕರ ನಾನು ಒಂಥರ ಕಾಮಿಡಿಯಾಗಿ ಮಾಡಿದೆ ಹೊರತು ಅವ್ರಿಗೆ ಕೋಪ ಬರೋ ರೀತಿ ಏನು ಮಾಡಿಲ್ಲ. ಸೊ ಐ ಹೋಪ್ ಇದೇ ರೀತಿ ಬೇರೆ ಯಾವ ಯೂಟ್ಯೂಬರ್ಗೆ ಮಾಡಬೇಕು ಅಂತ ಅನ್ಸುತ್ತೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಸೊ ಪರ್ಸ್ನಲಿ ನಾನು ಹೇಳಬೇಕು ಅಂದರೆ, ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿತ್ತು ಅಂದರೆ ಮೋಸ್ಟ್ ಪ್ರಾಬಬ್ಲಿ ಕನ್ನಡದಲ್ಲಿ ಯೂಟ್ಯೂಬ್ ಟಿಪ್ಸ್ಗಳ ಬಗ್ಗೆ ಲಿಕೇಶ್ ಬಿಟ್ಟರೆ ಬೇರೆ ಯಾರೂ ಇಷ್ಟೊಂದು ವಿಡಿಯೋಸ್ಗಳನ್ನ ಮಾಡಿಲ್ಲ. ಸೊ ನೀವು ಪರ್ಸ್ನಲಿ ಹೋಗ್ಬೇಕು ಅಂದರೆ ಲಿಕೇಶ್ ಅವ್ರ ಚಾನಲ್ಗೆ ಹೋಗ್ಬೇಕಾಗತ್ತೆ, ಯಾಕಂದರೆ ಎಲ್ಲ ಯೂಟ್ಯೂಬ್ ಟಿಪ್ಸ್ಗಳು ಅಲ್ಲೇ ಸಿಗುತ್ತೆ. ನಿಮ್ಗೆ ಏನಾದರೂ ಇಮೇಲಲ್ಲಿ ಏನೋ ಬಂತು ಅಂದರೆ, ಸೊ ಅದನ್ನು ಸರ್ಚ್ ಮಾಡ್ತು ಅಂದರೆ ಲಿಕೇಶ್ ವಿಡಿಯೋಸೇ ಬರುತ್ತೆ, ಬಿಟ್ಟರೆ ಬೇರೆ ಯಾರ ವಿಡಿಯೋಸು ಬರಲ್ಲ ಅಲ್ಲಿ. ಸೊ ಇವಾಗ ನಾನು ವಿಡಿಯೋಸ್ ಮಾಡಿದ್ದೀನಿ ಯೂಟ್ಯೂಬ್ ಬಗ್ಗೆ, ನಾನು ತುಂಬ ವಿಡಿಯೋಸು ನಾನು ಬೇರೆ ಬೇರೆ ಚಾನಲ್ ಮಾಡಿದ್ದೀನಿ, ಬಟ್ ಆದರೂ ಇಷ್ಟೊಂದು ವಿಡಿಯೋಸ್ಗಳನ್ನ ನಾನು ಯಾವತ್ತೂ ಮಾಡಿಲ್ಲ. ಸೊ ಇವಾಗ ನಾನು ವಿಡಿಯೋ ಮಾಡೋ ಟೈಮಲ್ಲಿ 734 ವಿಡಿಯೋ ಬರೀ ಯೂಟ್ಯೂಬ್ ಬಗ್ಗೆನೇ ಮಾಡೋರೆ, ಇಷ್ಟೊಂದು ವಿಡಿಯೋಸ್ನ ಯಾರು ಕೂಡ ಮಾಡಲ್ಲ ಅಂತ ಅನ್ಕೋತೀನಿ. ಎಲ್ಲ ಒಂದು 50-100 ಅಷ್ಟಕ್ಕೆ ನಿಲ್ಲಿಸ್ತಾರೆ. ಸೊ ಲಿಕೇಶ್ ಅವರು ಯೂಟ್ಯೂಬ್ ಬಗ್ಗೆ ಟಿಪ್ಸ್ನ ಇಷ್ಟೊಂದು ಕೊಟ್ಟಿರೋದು, ಸೊ ತುಂಬ ಜನ ಹೊಸ ಯೂಟ್ಯೂಬರ್ಸ್ಗೆ ಹೆಲ್ಪ್ ಆಗಿರುತ್ತೆ. ಓಕೆ, ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನು ಮುಂದೆ ಬರೀ ಇದೇ ರೀತಿ ವಿಡಿಯೋಸ್ನ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ನನ್ನ ಒಂದು ಫಸ್ಟ್ ವಿಡಿಯೋ ಇದು, ನೋಡೋಣ ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಅಂದರೆ ಬೇರೆ ಬೇರೆ ಯೂಟ್ಯೂಬರ್ಸ್ಗಳ ಬಗ್ಗೆನೂ ಕೂಡ ಮಾತಾಡ್ತೀನಿ. ಸೊ ನನ್ನ ಒಂದು ವಿಡಿಯೋಸಲ್ಲಿ ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಈಗ ರೋಸ್ಟ್ ಟ್ರೋಲ್ಸ್ ಎಲ್ಲ ನೋಡಿರೋರಿಗೆ ಅದೇ ರೀತಿ ಒಂದು ವರ್ಡ್ಸ್ಗಳನ್ನ ಯೂಸ್ ಮಾಡಬೇಕು ಅಂತ, ಬಟ್ ನಾನು ಆ ರೀತಿ ಮಾಡಲ್ಲ, ಜಸ್ಟ್ ಒಂದು ಡಿಸಿಪ್ಲಿನ್ ಆಗಿ ಒಂದು ವಿಡಿಯೋಸ್ಗಳಿಗೆ ಕೌಂಟ್ರನ್ನ ಕೊಡ್ತೀನಿ. ನಿಮ್ಗೆ ಅದೇ ರೀತಿ ಬೇಕು ಅಂದರೆ ಅದೇ ರೀತಿ ಮಾಡಿರೋರು ಕೂಡ ಇರ್ತಾರೆ, ಬಟ್ ಇಲ್ಲಿ ನಾನು ಡಿಸಿಪ್ಲಿನ್ ಆಗಿ ಕೊಡ್ತೀನಿ. ಈ ಒಂದು ಫ್ಲೇವರ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ, ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಖ್ಯವಾಗಿ ಒಂದು ವಿಡಿಯೋನ ಲೊಕೇಶನ್ಗೆ ಶೇರ್ ಮಾಡಿ.